ಮುಂಬರುವ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದರ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ ನೀಡಲು ನಿರಾಕರಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡುವ ವೇಳೆ ಮೈತ್ರಿಯ ಕುರಿತಾಗಿ ಕೇಳಲಾದ ಪ್ರಶ್ನೆಗೆ ಅವರು ಈ ಕುರಿತಾಗಿ ನನಗೆ ಯಾವುದೇ ಮಾಹಿತಿ ಇಲ್ಲ, ಅಧಿಕೃತವಾಗಿ ನನಗೆ ಪಕ್ಷದ ವರಿಷ್ಠರು ಹೇಳುವವರೆ ಈ ಕುರಿತಾಗಿ ಮಾತನಾಡಿಲ್ಲವೆಂದು ತಿಳಿಸಿದರು. ಇನ್ನು ಮೈತ್ರಿ ಬಗ್ಗೆ ಯಾವುದೇ ಫೈನಲ್ ಆಗಿ ಯಾವುದು ಹೊರಗೆ ಬಿದ್ದಿಲ್ಲ ಮತ್ತು ನನಗೆ ಅದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ. ನಾನು ಹಿಂದೆನೂ ಈ ಬಗ್ಗೆ ಹೇಳಿದ್ದೀನಿ, ಯಾವಾಗ ಚರ್ಚೆ ಆಗಿ ಫೈನಲ್ ಆಗ್ತದೆ ಖಂಡಿತವಾಗಿಯೂ ನಾನು ಡೆಲ್ಲಿಯೊಳಗಿದ್ದರೂ ನಿಮ್ಮ ಜೊತೆಗೆ ಫೋನ್ ಮೂಲಕ ಮಾತಾಡಿ ಎಲ್ಲ ಮಾಹಿತಿಯನ್ನು ಹಂಚಿಕೊತೆ. ಜಿ ಟ್ವೆಂಟಿ ಭಾರತದ 75 ವರ್ಷದ ಇತಿಹಾಸದಲ್ಲಿ ಇದೊಂದು ಭಾರಿ ದೊಡ್ಡ ಮೈಲಿಗಲ್ಲು. ಅದರಲ್ಲಿ ಮುಖ್ಯವಾಗಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಬರಲಾರದಂತೆ, ಯಾವುದೇ ರೀತಿಯಾದಂಥ ಮತ್ತೊಂದು ಭಿನ್ನ ಧ್ವನಿ ಬರಲಾರದಂತೆ ಒಂದು ಡಿಕ್ಲರೇಷನ್ ಮಾಡಿದ್ದೇ ಒಂದು ಬಹುದೊಡ್ಡ ಸಾಧನೆ. ಅಂದರೆ ಭಾರತದ ನೇತೃತ್ವವನ್ನು ಇವತ್ತು ಜಗತ್ತು ಒಪ್ತಾ ಇದೆ ಅನ್ನುವಂಥದ್ದು ಇದರ ಅತ್ಯಂತ ಸ್ಪಷ್ಟವಾದಂಥ ಸಂಕೇತ. ಭಾರತದ ಇವತ್ತು ಏನೋ ಅಣುಕಿಸ್ತಾ ಇದ್ದರು, ಟೀಕಿಸ್ತಾ ಇದ್ದರು, ಇವನ್ ಕಾಂಗ್ರೆಸ್ ಪಾರ್ಟಿಯವರು, ಅವ್ರಿಗೂ ಹಿಡಿದ ಕೈಗನ್ನಡಿಯಾಗಿದೆ. ಎಂಥ ದಾರಿದ್ರ್ಯತನ ಬಂದಿದೆ ಕಾಂಗ್ರೆಸ್ ಪಾರ್ಟಿಗೆ ಅಂತಂದರೆ ರಾಹುಲ್ ಗಾಂಧಿಗೆ ಮತ್ತು ಜಯರಾಮ್ ರಮೇಶ್ ಅವರಿಗೆ. ಅಲ್ಲಿ ಮಳೆ ಬಂತು, ಅದ್ರ ಮುಂದೆ ನೀರು ನಿಂತಿದ್ದು, ಜೋರಾಗಿ ಮಳೆ ಬಂದರೆ ನೀರು ನಿಂತಿರ್ತದೆ, ಆಮೇಲೆ ನೀರು ಹರಿದೋಗಿದೆ. ಅದನ್ನು ಟ್ವೀಟ್ ಮಾಡುವಂಥ ಒಂದು ದಾರಿದ್ರ್ಯತೆ ಇವರಿಗೆ ಬಂದಿದೆ ಅಂತಂದರೆ ಇಡೀ ಜಗತ್ತು ಭಾರತವನ್ನು ಹೊಗಳ್ತಾ ಇರುವಂಥ ಸಂದರ್ಭದಲ್ಲಿ ಇದೊಂದು ಮಾನಸಿಕ ರೋಗ ಅಂತ ಅನಿಸ್ತದೆ ನನಗೆ. ಇವತ್ತು ಕಾಂಗ್ರೆಸ್ ಪಾರ್ಟಿದು ಏನು ದೇಶಕ್ಕೆ ಒಳ್ಳೆಯದಾದರೂ ಅದನ್ನು ಸಹನ ಮಾಡುವಂಥ ಶಕ್ತಿ ಇರಲಾರ್ದಂಥ ಒಂದು ಸ್ಥಿತಿಗೆ ಅವರು ಬಂದು ತಲುಪಿದ್ದಾರೆ. ಮೋದಿ ವಿರೋಧದ ಬರದಲ್ಲಿ ನಾನು ಹಿಂದೆನೂ ಒಮ್ಮೆ ಹೇಳಿದ್ದೆ, ಮೋದಿ ವಿರೋಧ ಮಾಡುವ ಬರದಲ್ಲಿ ದೇಶವನ್ನೇ ವಿರೋಧ ಮಾಡ್ತಾ ಇದ್ದಾರೆ ಎಂಟೈರ್ ವರ್ಲ್ಡ್. ಇದೇ ವೇಳೆ ಕಾಂಗ್ರೆಸ್ ವಿರುದ್ಧವೂ ಹರಿಹಾಯ್ದ ಜೋಶಿ ಅವರು ಜಿ ಟ್ವೆಂಟಿ ಸಭೆ ನಡೆಸಿದ್ದು ಭಾರತದ ಹೆಮ್ಮೆ, ಆದಾಗ್ಯೂ ರಾಹುಲ್ ಗಾಂಧಿ ಜಯರಾಮ್ ರಮೇಶ್ ನಂತಹ ನಾಯಕರು ದೇಶದ ಗೌರವಕ್ಕೆ ಚ್ಯುತಿ ಬರುವ ಹಾಗೆ ನಡೆದುಕೊಳ್ತಿದ್ದಾರೆ ಎಂದು ಕಿಡಿಹಾರಿದರು. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.